ಸರ್ ನಿಮ್ಗೆ? ಬಂದ ದೊಡ್ಡ ಸಹಾಯ ಮಾಡೋನು. ನನ್ಗೇನೋ ಹೆಲ್ಪ್ ಮಾಡ್ತೀಯ, ರೈತ ಅಲ್ವಾ ನೀನು, ಮೊದ್ಲು ನಿಂದ ನೀ ನೋಡ್ಕೋ. ಮಳೆ ಬಂದ್ರೂ ಅಳ್ತೀರಾ, ಮಳೆ ಬರ್ದಿದ್ರು ಅಳ್ತೀರಾ, ಬೆಳೆ ಬಂದ್ರೂ ಅಳ್ತೀರಾ, ಬರ್ದೆ ಮಳೆ ಸ್ವಲ್ಪ ಜಾಸ್ತಿ ಆಗಿ ನೆರೆ ಬಂದ್ರಂತೂ ನೇಣೆ ಹಾಕೋತೀರಾ, ವಿಷ ಕುಡಿತೀರಾ, ಜೀವನೇ ತೆಕ್ಕೊಳ್ತೀರಾ. ಇದನ್ ಬಿಟ್ಟು ಮತ್ತೇನ್ ಬರುತ್ತೆ ನಿಮ್ಗೆ? ಕೆಲವೊಮ್ಮೆ ಕೆಲವು ಮಾತುಗಳಿಗೆ ಉತ್ತರ ಕೊಡದೆ ಹೋಗ್ಬಾರ್ದಪ್ಪ. ಇರು ಸರ್, ನೀವೇನ್ ಮಾಡ್ಕೊಂಡಿದ್ದೀರಾ ಸರ್? ನಾನು ಬಿಸ್ನೆಸ್ ಮ್ಯಾನ್. ಏನ್ ಬಿಸ್ನೆಸ್ ಮಾಡ್ಕೊಂಡಿದ್ದೀರಾ ಸರ್? ನಂದು ಬಟ್ಟೆ ಅಂಗಡಿ ಇದೆ, ಬಟ್ಟೆ ವ್ಯಾಪಾರ ಮಾಡ್ಕೊಂಡಿದ್ದೀನಿ. ಸರ್ ತಪ್ಪು ತಿಳ್ಕೊಬೇಡಿ, ನೀವು ಮಾರೋ ಬಟ್ಟೆಗೆ ಬೆಲೆ ಯಾರು ನಿಗದಿಪಡಿಸ್ತಾರೆ ಸರ್? ಯಾರಂದ್ರೆ ನಾವೇ ಇಡ್ತೀವಪ್ಪ, ನಮ್ ಬಟ್ಟೆಗೆ ನಾವಲ್ದೆ ಮತ್ಯಾರು ಇಡ್ತಾರೆ? ಅದೇ ಸರ್ ಇಲ್ಲೇ ಇರೋದ್ ಸರ್. ನಾವು ರೈತರು ಬೆಳೆ ಬೆಳೆಸ್ತೀವಿ ಸರ್, ಆದ್ರೆ ನಾವು ಬೆಳೆಯೋ ಬೆಳೆಗೆ ಬೆಲೆ ಕಟ್ಟೋಕ್ ನಮಗ್ ಬರಲ್ಲ ಸರ್. ಸರ್ ನೀವು ನಿಮ್ಮ ಅಂಗಡಿಗೆ ಲಾಕ್ ಹಾಕದೆ ಅಂಗಡಿನ ಒಪ್ಪನ ಇಡಬಹುದಾ ಸರ್? ತಾತ ಲಾಕ್ ಹಾಕದೆ ಇದ್ರೆ ಇವ್ರ ಬಟ್ಟೆ ಉಳಿತದ ತಾತ? ನಾವಿರ್ತೀವಿ ಸರ್, ನಾವು ರೈತರು ಇರ್ತೀವಿ. ಸಾಲ ಸುಲ ಮಾಡಿ ಲಕ್ಷ ರೂಪಾಯಿ ಸುರಿದು ಬೀಜ ತಂದು ಈ ಮಣ್ಣಿಗೆ ಎಸೆದು ನಿಸರ್ಗದ ಭರವಸೆ ಮೇಲೆ ಬಿಟ್ಟು ಬಿಡ್ತೀವಿ ಸರ್. ಸರ್ ಒಮ್ಮೆ ನೀವು ಯೋಚನೆ ಮಾಡಿ, ಬೆಳಗ್ಗೆ ಬೆಳಗ್ಗೆ ನಿಮ್ಮ ಅಂಗಡಿಗೆ ಹೋಗಿ ಅಂಗಡಿ ಓಪನ್ ಮಾಡ್ತೀರಾ, ಅಂಗಡಿ ತುಂಬಾ ನೀರ್ ತುಂಬಿ ನಿಮ್ ಮಾಲೆಲ್ಲ ಹಾಳಾಗಿದ್ರೆ ಹೇಗನ್ಸುತ್ತೆ ಸರ್ ನಿಮ್ಗೆ? ಹೇಗನ್ಸುತ್ತೆ ಸರ್? ಇದು ಪ್ರತಿ ವರ್ಷ ನಮ್ ರೈತರಿಗೆ ಆಗ್ತಿರುತ್ತೆ. ಬಿತ್ತಿದ್ರಲ್ಲಿ ಎಷ್ಟು ನೀರ್ ಪಾಲಾಗಿ ನಷ್ಟ ಆಗ್ಬಿಡುತ್ತೆ, ಆದ್ರೆ ನಾವು ತಾಳ್ಮೆಯಿಂದ ಸಹಿಸ್ಕೋತೀವಿ ಸರ್. ನಾವು ಸಹಿಸ್ಕೊಳ್ಳೋದ್ ಬಿಟ್ವಿ ಅಂದ್ರೆ ಈ ಜಗತ್ನಲ್ಲಿ ಏನೂ ಉಳಿಯೋದಿಲ್ಲ ಸರ್. ಅನ್ನ ಇಲ್ದೆ ಸಾಯ್ತಾರೆ ಜನ. ಹೋಗ್ಲಿ ಬಿಡಿ ಸರ್, ಇದೆಲ್ಲ ನಿಮ್ಗೆಲ್ಲ ಅರ್ಥ ಆಗುತ್ತೆ. ತೋರಿಸಿ ನಿಮ್ ಬೈಕ್ ನ ಸ್ಟಾರ್ಟ್ ಮಾಡ್ಕೊಡ್ತೀನಿ. ಬರುತ್ತಾ ನಿಮ್ಗೆ? ಸರಿ ಮಾಡಿ ಬಿಟ್ರಲ್ಲ, ಏನಾಗಿತ್ತು? ಮತ್ತೆ ನನ್ ತಾತ ಅಂದ್ರೆ ಕಮ್ಮಿನಾ? ಏನೂ ಇಲ್ಲ ಸರ್, ಇದ್ರ ತಲೆಯಲ್ಲಿ ಸ್ವಲ್ಪ ಕಸ ಸಿಕ್ಕಿತ್ತು, ಅದನ್ನ ಕ್ಲೀನ್ ಮಾಡ್ಬಿಟ್ಟೆ ಅಷ್ಟೇ. ನನ್ ಮಾತಿ ಕ್ಷಮ್ಸಿ, ನಿಮ್ ಮಾತು ನೂರಕ್ಕೆ ನೂರ್ ಸತ್ಯ. ನೀವು ರೈತ್ರೆ ನಮ್ ದೇಶದ ಬೆನ್ನೆಲ್ಬು. ಜೈ ಜವಾನ್